ಆತ್ಮೀಯ ವಿದ್ಯಾರ್ಥಿಗಳೇ, ರಚನೆಗಳು ಈ ಒಂದು ಅಧ್ಯಾಯದಡಿಯಲ್ಲಿ ಬರುವಂತಹ ಸಮರೂಪಿ ತ್ರಿಭುಜಗಳ ರಚನೆ. ಈ ಒಂದು ರಚನೆಯಲ್ಲಿ ಎರಡು ವಿಧಗಳಿವೆ ಅಂಥೇಳಿ ನಾವು ತಿಳಿದಿದ್ದೇವೆ. ಇದರಲ್ಲಿ ಮೊದಲನೇ ವಿಧವನ್ನು ನಾವು ಈಗಾಗಲೇ ಒಂದು ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ. ಮೊದಲನೇ ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ ತ್ರಿಭುಜಕ್ಕೆ ಸಮರೂಪಿ ತ್ರಿಭುಜದ ರಚನೆ ಸಮಭಿನ್ನ ರಾಶಿಯನ್ನು ನೀಡಿದ್ದಾಗ ಕಲ್ತ್ಕೊಂಡ್ವಿ. ಮತ್ತು ಈ ರಚನೆಯನ್ನು ಮಾಡಬೇಕಾದ್ರೆ ನಾವು ಕಲ್ತಿರಬೇಕಾದಂತಹ ಪರಿಕಲ್ಪನೆ ಯಾವುದು ಅಂತ ಸಹ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಈಗ ಈ ಒಂದು ವಿಡಿಯೋದಲ್ಲಿ ಎರಡನೇ ವಿಧ, ಅಂದರೆ ಬಾಹುಗಳ ಅನುಪಾತ ವಿಷಮ ಭಿನ್ನರಾಶಿಯಾಗಿದ್ದಾಗ ಹೇಗೆ ರಚಿಸೋದು ಅಂತೇಳಿ ನೋಡೋಣ. ವಿಷಮ ಭಿನ್ನರಾಶಿ ಅಂದರೆ ನಮಗೆಲ್ಲ ತಿಳಿದಿದೆ, ಅಂಶಕ್ಕಿಂತ ಛೇದ ಕಡಿಮೆ ಇರ್ತದೆ ಹಾಗೂ ಭಿನ್ನರಾಶಿಯ ಬೆಲೆ ಒಂದಕ್ಕಿಂತ ಹೆಚ್ಚಾಗಿರುತ್ತದೆ. ಈ ರಚನೆಯನ್ನು ನಾವು ಕಲಿಯುವ ಸಲುವಾಗಿ ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ಲೆಕ್ಕ ಈ ರೀತಿಯಾಗಿದೆ, ನನ್ನೊಂದಿಗೆ ನೀವು ಸಹ ಲೆಕ್ಕವನ್ನು ಓದ್ಕೊಳ್ಳಿ. ಎ ಬಿ ಈಕ್ವಲ್ಸ್ 5 ಸೆಂಟಿಮೀಟರ್, ಬಿ ಸಿ ಈಕ್ವಲ್ಸ್ 6 ಸೆಂಟಿಮೀಟರ್, ಕೋನ ಬಿ ಈಕ್ವಲ್ಸ್ 60 ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚಿಸಿ. ನಂತರ ತ್ರಿಭುಜ ಎ ಬಿ ಸಿಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ಎ ಬಿ ಸಿ ತ್ರಿಭುಜದ ಅನುರೂಪ ಬಾಹುಗಳ 1/5 ಇರಬೇಕು. ನೀವಿಲ್ಲಿ ಗಮನಿಸೋದಾದರೆ ಈ ಮೊದಲನೇ ವಿಡಿಯೋವನ್ನು ನೀವು ನೆನಪು ಮಾಡಿಕೊಂಡ್ರೆ, ನಾವು 3 ಬಾಹುಗಳನ್ನು ನೀಡಿದಾಗ ತ್ರಿಭುಜದ ರಚನೆಯನ್ನು ಹೇಗೆ ಮಾಡೋದು ಅಂತೇಳಿ ಆ ಒಂದು ಸಮಸ್ಯೆಯಲ್ಲಿ ನೋಡಿದ್ವಿ. ಈಗ ನಾವು ವಿಷಮ ಭಿನ್ನರಾಶಿಯನ್ನು ನೀಡಿದಾಗ ಸಮರೂಪಿಗಳ ತ್ರಿಭುಜಗಳ ರಚನೆಯನ್ನು ನೋಡಬೇಕಾದ್ರೆ ಮತ್ತೊಂದು ವಿಧದ ತ್ರಿಭುಜದ ರಚನೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇವೆ. 2 ಬಾಹುಗಳು ಮತ್ತು ಅವುಗಳಿಂದ ಉಂಟಾಗುವ ಕೋನವನ್ನು ನೀಡಿದಾಗ, ಎ ಬಿ ಮತ್ತು ಬಿ ಸಿ ಬಾಹುಗಳನ್ನು ನೀಡಿದ್ದಾರೆ, ಅವುಗಳಿಂದ ಉಂಟಾಗುವ ಕೋನ ಬಿ ಕೋನವನ್ನು ನೀಡಿದ್ದಾರೆ, ಜೊತೆಗೆ ಇಲ್ಲಿ ಕೊಟ್ಟಿರುವಂಥದ್ದು ವಿಷಮ ಭಿನ್ನರಾಶಿಯಾಗಿದೆ, ಅಂಶಕ್ಕಿಂತ ಛೇದ ಕಡಿಮೆ ಆಗಿದೆ. ನಾವೀಗ ಈ ರಚನೆಯ ಹಂತಗಳನ್ನು ನೋಡೋಣ. ನೀವು ರಚನೆಯ ಹಂತಗಳನ್ನು ಗಮನಿಸೋದಾದರೆ ಸ್ವಲ್ಪ ಮಾತ್ರ ಬದಲಾವಣೆಯೊಂದಿಗೆ ಈ ಮೊದಲು ಕಲಿತಂತಹ ಹಂತಗಳೇ ಪುನರಾವರ್ತನೆ ಆಗುತ್ತೆ. ವಿದ್ಯಾರ್ಥಿಗಳೇ, ಮೊದಲಿಗೆ ಎ ಬಿ ಅಥವಾ ಬಿ ಸಿ ಬಾಹುವಿನಲ್ಲಿ ಯಾವುದಾದರೂ ಒಂದು ಬಾಹುವನ್ನು ತೆಗೆದುಕೊಳ್ಳೋಣ. ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ಬಿ ಸಿ ಬಾಹು ಆಗಿದೆ. ಮೊದಲಿಗೆ ಬಿ ಸಿ ಬಾಹುವನ್ನು ನಾವು ರಚಿಸಿಕೊಳ್ಳೋಣ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ. ಬಿ ಸಿ ಬಾಹುವಿನ ಅಳತೆ ನಮಗೆ ತಿಳಿದಿದೆ, 6 ಸೆಂಟಿಮೀಟರ್ ಆಗಿದೆ. ಈಗ ನಮಗೆ ಕೊಟ್ಟಿರುವಂತಹ ಕೋನ ಯಾವುದು? ಬಿ ಕೋನ, ಹೌದಾ? ಸೊ ಬಿ ಕೋನ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಇದೆ. ನೀವು ಸಿ ಬಿಂದುವಿನಿಂದ ಪ್ರಾರಂಭಿಸಿ 10, 20, 30, 40, 50, 60 ಅಂತ ಎಣಿಸ್ತಾ ಬಂದರೆ 60 ಡಿಗ್ರಿಯಲ್ಲಿ ಬಿಂದುವನ್ನು ಗುರುತಿಸಿಕೊಳ್ಳಿ. ಈ ಗುರುತಿಸಿದಂತಹ ಬಿಂದು ಮತ್ತು ಬಿ ಬಿಂದುವನ್ನು ಸೇರಿಸುವಂತೆ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ಈಗ ನಾವು ಎ ಬಿ ಬಾಹುವಿನ ಅಳತೆಯನ್ನು ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ತೆಗೆದುಕೊಂಡು ಅದು 5 ಸೆಂಟಿಮೀಟರ್ ಆಗಿದೆ. ಬಿ ಕೇಂದ್ರವನ್ನಾಗಿರಿಸಿ ಈಗಾಗಲೇ ಬಿ ಕೋನವನ್ನು ರಚಿಸಿದ ಬಾಹುವನ್ನು ಛೇದಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎ ಬಿಂದು ದೊರಕುತ್ತೆ. ಈ ಎ ಬಿಂದುವನ್ನು ಸಿ ಬಿಂದುವಿನೊಂದಿಗೆ ಸೇರಿಸಿದಾಗ ನಮಗೆ ನೀಡಿದಂತಹ ತ್ರಿಭುಜದ ರಚನೆ ಉಂಟಾಗುತ್ತೆ. ದತ್ತ ತ್ರಿಭುಜ ಎ ಬಿ ಸಿಯನ್ನು ನಾವು ರಚಿಸಿದ್ದೇವೆ. ಇನ್ನುಳಿದಂತೆ ನಾವು ಹಂತಗಳನ್ನು ನೋಡೋದಾದರೆ ಬಿನಲ್ಲಿ ಒಂದು ಲಘುಕೋನವನ್ನು ರಚಿಸ್ತೇವೆ. ಈಗ ನಾವು ಲಘುಕೋನವನ್ನು ರಚಿಸಿದ ನಂತರ ಆ ರೇಖೆಯನ್ನು ಸಮಭಾಗಗಳನ್ನಾಗಿ ಮಾಡ್ತೇವೆ. ಎಷ್ಟು ಸಮಭಾಗಗಳನ್ನಾಗಿ ಮಾಡ್ತೇವೆ ಅನ್ನೋದು ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನೀವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವಾಗಲೂ ನಾವು ಕೊಟ್ಟಿರುವ ಭಿನ್ನರಾಶಿ ಅಥವಾ ಅನುಪಾತದಲ್ಲಿ ಯಾವ ಸಂಖ್ಯೆ ಹೆಚ್ಚಾಗಿರುತ್ತೋ ಅಷ್ಟು ಭಾಗಗಳನ್ನು ಮಾಡ್ತೇವೆ. ಈಗ ನಮಗೆ ಕೊಟ್ಟಿರುವಂಥದ್ದು 3/5, ಹಾಗಾಗಿ 5 ದೊಡ್ಡ ಸಂಖ್ಯೆ ಆಗಿದೆ. 5 ಸಮಭಾಗಗಳನ್ನಾಗಿ ಮಾಡ್ತೇವೆ. ಸಮಭಾಗಗಳನ್ನಾಗಿ ಮಾಡೋದು ಹೇಗೆ ಅಂತ ಈಗಾಗಲೇ ತಿಳಿದಿದೆ. ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ಆ ತ್ರಿಜ್ಯವನ್ನು ಬದಲಿಸದೆ ಬಿ ಕೇಂದ್ರವನ್ನಾಗಿಟ್ಟುಕೊಂಡು ನಾವು ಒಂದು ಕಂಸವನ್ನು ಎಳುತ್ತೇವೆ. ಅದು ಬಿ 1 ಭಾಗವನ್ನು ನೀಡುತ್ತೆ. ನಂತರ ಬಿ 1 ಕೇಂದ್ರವಾಗಿಟ್ಟುಕೊಂಡು ಅಷ್ಟೇ ತ್ರಿಜ್ಯದಲ್ಲಿ ಮತ್ತೊಂದು ಕಂಸವನ್ನು ಎಳಿತೇವೆ. ಅದು ಬಿ 2 ಕಂಸ ಆಗಿರುತ್ತೆ. ನಂತರ ಬಿ 3, ಬಿ 4 ಮತ್ತು ಬಿ 5 ರಚಿಸ್ತೇವೆ. ಈ ಎಲ್ಲ ಭಾಗಗಳು ಸಮವಾಗಿರ್ತವೆ. ಈಗ ನೀವು ಗಮನಿಸಬೇಕಾಗಿರುವಂಥದ್ದು ನಾವು ಯಾವ ಭಾಗವನ್ನು ಸಿ ಬಿಂದುವಿನೊಂದಿಗೆ ಸೇರಿಸಬೇಕು ಅಂತೇಳಿ ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಯಾವಾಗಲೂ ನಾವು ಕೊಟ್ಟಿರುವಂತಹ ತ್ರಿಭುಜದ
ರೇಖೆಗೆ ಲಘುಕೋನವನ್ನು ಏನು ಹೇಳ್ಕೊಳ್ತೇವೆ, ಆ ಲಘುಕೋನದಲ್ಲಿ ನಾವು ಸೇರಿಸುವಂತಹ ಭಾಗ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ, ಛೇದದಲ್ಲಿ ಯಾವ ಸಂಖ್ಯೆ ಇರುತ್ತೋ ಆ ಭಾಗ ಆಗಿರುತ್ತೆ. ಈಗ ಮೂರನೇ ಐದರಲ್ಲಿ ಛೇದದಲ್ಲಿರುವ ಸಂಖ್ಯೆ ಮೂರು ಆಗಿರೋದ್ರಿಂದ ಸಿ ಬಿಂದುವಿಗೆ ನಾವು B3ಯನ್ನು ಸೇರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂಥದ್ದು ಛೇದ ಮೂರು ಆಗಿದೆ. ಹೌದಾ? ಹಾಗಾದರೆ ನಾವು ಇದನ್ನು ಗಮನದಲ್ಲಿಟ್ಕೊಳ್ಬೇಕು, B3ಗೆ ಸಿಯನ್ನು ಸೇರಿಸ್ತಾ ಇದ್ದೇವೆ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ನ ಸಹಾಯದಿಂದ. ಗಮನಿಸಿದ್ರಿ ಅಲ್ವಾ? ಈಗ ನೀವು ಗಮನಿಸ್ತಾ ಇರಬಹುದು, ಐದನೇ ಭಾಗ ತ್ರಿಭುಜದ ಹೊರಗಡೆ ಬರ್ತಾ ಇದೆ. ಯಾಕೆಂದರೆ ಆ ಒಂದು ಅನುಪಾತ ಒಂದಕ್ಕಿಂತ ಹೆಚ್ಚಾಗಿದೆ. ಈ ಐದನೇ ಭಾಗವನ್ನು ನಾವು ಸೇರಿಸುವ ಸಲುವಾಗಿ BC ಬಾಹುವನ್ನು ವೃದ್ಧಿಸಿಕೊಳ್ಳೋಣ. ಈಗ B3ನಲ್ಲಿ ಇರುವಂತಹ ಕೋನವನ್ನು ನಾವು B5ನಲ್ಲೂ ರಚಿಸಬೇಕಾಗಿರೋದ್ರಿಂದ B3 ಕೋನವನ್ನು ಕಾಪಿ ಮಾಡಿಕೊಳ್ಳೋಣ. ಕೋನ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂತ ಈಗಾಗಲೇ ನೀವು ಕಲ್ತಿದ್ದೀರಿ, ಹಾಗೆ ಗಮನಿಸಿ ಕೂಡ. ಅನುಕೂಲ ತ್ರಿಜ್ಯವನ್ನು B3ನಲ್ಲಿ ಹೇಳಿದ್ವಿ, ಅಷ್ಟೇ ತ್ರಿಜ್ಯದೊಂದಿಗೆ ಕಂಸವನ್ನು B5ನಲ್ಲೂ ಹೇಳಿದ್ದೇವೆ. B3ನಲ್ಲಿ ಉಂಟಾಗ್ತಿರುವ ಕೋನವನ್ನು ಅಳತೆ ಮಾಡಿಕೊಂಡು ಆ ತ್ರಿಜ್ಯದೊಂದಿಗೆ B5ನಲ್ಲೂ ಅದೇ ಕೋನವನ್ನು ರಚಿಸ್ತಾ ಇದ್ದೇವೆ. ಈಗ ಈ ಎರಡೂ ಕಂಸಗಳು ಛೇದಿಸಿದಂತಹ ಬಿಂದು ಮತ್ತು B5ಅನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ, ನಾವು ಎಳೆದಂತಹ ರೇಖೆ B3Cಗೆ ಸಮಾಂತರ ರೇಖೆಯಾಗಿರುತ್ತೆ. ಕಾರಣ B3 ಮತ್ತು B5ಗಳು ಅನುರೂಪ ಕೋನಗಳಾಗಿವೆ, F ಕೋನಗಳಾಗಿವೆ. F ಕೋನಗಳು ಸಮ ಇತ್ತು ಅಂದರೆ ಆ ಎರಡೂ ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗ್ತವೆ. ಈಗ ನೀವು ಗಮನಿಸಿದಿ ಅಂತ ಹೇಳಿದ್ರೆ, ನಮಗೆ ಈ B5 ರೇಖೆ 3:2 ಅನುಪಾತದಲ್ಲಿ ವಿಭಾಗ ಆಗಿದೆ. ಇದು ಒಂದು ಸಮರೂಪಿ ಆಗಿರೋದ್ರಿಂದ B5C' ಒಂದು ಸಮರೂಪಿ ತ್ರಿಭುಜ ಆಗಿರೋದ್ರಿಂದ, ಕಾರಣ B3C B5C'ಗೆ ಎಳೆದ ಸಮಾಂತರ ರೇಖೆಯಾಗಿದೆ. ಇಲ್ಲಿ ಉಂಟಾಗ್ತಾ ಇರುವಂತಹ B3C ಮತ್ತು B5C' ಸಮರೂಪಿ ತ್ರಿಭುಜಗಳಾಗ್ತವೆ. ಹಾಗಾಗಿ ಈ BC ಮತ್ತು CC' ಸಹ B3 ಮತ್ತು B3 B5 ಯಾವ ಅನುಪಾತದಲ್ಲಿ ವಿಭಾಗ ಆಗಿದೆಯೋ ಅದೇ ಅನುಪಾತದಲ್ಲಿ ವಿಭಾಗ ಆಗಿರುತ್ತೆ. ನಾವೀಗೇನಾದರೂ ಸಿ ಕೋನದಲ್ಲಿ ಉಂಟಾಗ್ತಿರುವಂತಹ ಕೋನವನ್ನೇ C' ಕಾಪಿ ಮಾಡಿ ರೇಖೆಯನ್ನು ರಚಿಸಿದ್ವಿ AC ಸಮಾಂತರವಾಗಿ ಅಂತ ಹೇಳಿದ್ರೆ, ಆ ರೇಖೆ ಈ B'A' ರೇಖೆಯನ್ನು ಸಹ ಈ ಒಂದು ಅನುಪಾತದಲ್ಲಿಯೇ ವಿಭಾಗಿಸುತ್ತೆ. ಹಾಗಾಗಿ ನಾವು ಸಿ ಕೋನವನ್ನು C' ಕಾಪಿ ಮಾಡಿಕೊಳ್ಳೋಣ. ಇದು ಸಹ ನಿಮ್ಗೆ ಈಗಾಗಲೇ ತಿಳಿದಿದೆ. ಹೌದಾ? ಗಮನಿಸಿ, C' ನಾವೀಗ ಸಿ ಕೋನವನ್ನು ಅಷ್ಟೇ ಅಳತದ ಕೋನವನ್ನು ರಚಿಸ್ತಾ ಇದ್ದೇವೆ. ರಚನೆಯ ಹಂತಗಳು ಈಗ ಆಲ್ರೆಡಿ ನೀವು ರೇಖೆಯನ್ನು ವಿಭಾಗಿಸುವಾಗ ಮತ್ತು ಸಮಭಿನ್ನ ರಾಶಿಯನ್ನು ನೀಡಿದಾಗ ಕೋನವನ್ನು ಕಾಪಿ ಮಾಡುವುದು ಹೇಗೆ ಅಂತೇಳಿ ಕಲ್ತಿದ್ದೀರಿ. ಅದೇ ಹಂತಗಳನ್ನು ಅನುಸರಿಸಿ ಗಮನಿಸಿದ್ರಿ ಅಲ್ವಾ? ಈ ಎರಡೂ ಕಂಸಗಳು ಛೇದಿಸ್ತಾ ಇರುವ ಬಿಂದು ಮತ್ತು C' ಮುಖಾಂತರ ನಾವು ರೇಖೆಯನ್ನು AB ರೇಖೆಯನ್ನು ಛೇದಿಸುವಂತೆ ಹೇಳಿದ್ವಿ ಅಂತ ಹೇಳಿದ್ರೆ, ಆ ರೇಖೆ CA ಸಮಾಂತರವಾಗಿರುತ್ತೆ. ಹೌದಾ? ಮತ್ತು ಈಗ ಉಂಟಾಗ್ತಾ ಇರುವಂತಹ ತ್ರಿಭುಜ ಏನಿದೆ BC'A', ಈ ತ್ರಿಭುಜ BCA ತ್ರಿಭುಜಕ್ಕೆ ಸಮರೂಪಿ ತ್ರಿಭುಜವಾಗಿದೆ ಮತ್ತು ಅದು ತ್ರಿಭುಜದ ಹೊರಗಡೆ ಬರುತ್ತೆ. ಗಮನಿಸಿದ್ರಿ ಅಲ್ವಾ? ಈಗ ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಈ ಸಮಸ್ಯೆಯಲ್ಲಿ ನಾನು ವಿಷಮ ಭಿನ್ನರಾಶಿಯ ಇನ್ನೊಂದು ರೂಪ ಏನು ಅಂತ ಹೇಳಿದ್ರೆ, ಮಿಶ್ರ ಭಿನ್ನರಾಶಿಯನ್ನು ನೀಡಿದಾಗ ತ್ರಿಭುಜದ ರಚನೆ ಹೇಗೆ. ಮಿಶ್ರ ಭಿನ್ನರಾಶಿಯೂ ಸಹ ನಿಮಗೆ ಗೊತ್ತಿದೆ, ಛೇದ ಅಂಶಕ್ಕಿಂತ ಕಡಿಮೆ ಇರುತ್ತೆ ಹಾಗೂ ಭಿನ್ನರಾಶಿಯ ಬೆಲೆ ಒಂದಕ್ಕಿಂತ ಹೆಚ್ಚಾಗಿರುತ್ತೆ. ಇಲ್ಲಿ ನೀವು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೀವು ಪ್ರಶ್ನೆಯನ್ನು ಓದ್ಕೊಳ್ಳಿ. BC = 5 cm, ಕೋನ B = 45 ಡಿಗ್ರಿ ಮತ್ತು ಕೋನ C 85 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ, ನಂತರ ತ್ರಿಭುಜ ABCಗೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ABC ತ್ರಿಭುಜದ ಅನುರೂಪ ಬಾಹುಗಳ 1/3 ಇರಬೇಕು. ನೀವಿಲ್ಲಿ ಗಮನಿಸಿದ್ರಿ ಅಂತ ಹೇಳಿದ್ರೆ, ಕೊಟ್ಟಿರುವಂತಹ ತ್ರಿಭುಜ
ಏನಾಗಿದೆ, ಒಂದು ಪಾದ ಮತ್ತು ಅವುಗಳಿಂದ ಉಂಟಾಗುವಂತಹ ಕೋನ ಮತ್ತೊಂದು ವಿಧ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕೊಟ್ಟಿರುವಂಥದ್ದು ಮಿಶ್ರ ಭಿನ್ನರಾಶಿ ಆಗಿದೆ. ಮಿಶ್ರ ಭಿನ್ನರಾಶಿಯನ್ನು ಹೇಗೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೊಳ್ತೇವೆ? ಪೂರ್ಣ ಸಂಖ್ಯೆ ಮತ್ತು ಛೇದವನ್ನು ಗುಣಿಸ್ತೇವೆ, ಮೂರೊಂದ್ಲಿ ಮೂರು ಅಂಶವನ್ನು ಸೇರಿಸ್ತೇವೆ, ಆಗ ನಾಲ್ಕು ಬಂತು, ಇದು ಅಂಶ ಆಗತ್ತೆ. ಇನ್ನು ಛೇದ ಮೂರು ಅಂದರೆ ಒಂದು ಮೂರನೇ ಒಂದರ ವಿಷಮ ಭಿನ್ನರಾಶಿಯ ರೂಪ ಮೂರನೇ ನಾಲ್ಕು ಆಗಿರುತ್ತೆ. ಇನ್ನುಳಿದಂತೆ ಎಲ್ಲ ಹಂತಗಳನ್ನು ಸಹ ನಾವು ಈಗಾಗಲೇ ರಚಿಸಿದಂತಹ ಹಂತಗಳನ್ನೇ ಪುನರಾವರ್ತನೆ ಮಾಡ್ತೇವೆ. ತ್ರಿಭುಜದ ರಚನೆ ಮಾತ್ರ ಸ್ವಲ್ಪ ಬದಲಾವಣೆ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಪಾದ ಮತ್ತು ಅವುಗಳಿಂದ ಉಂಟಾಗುವ ಕೋನ ಕೊಟ್ಟಿದ್ದಾರೆ. ಆ ಒಂದು ಪಾದವನ್ನೇ ಮೊದಲಿಗೆ ರಚಿಸ್ಕೊಳ್ತೇವೆ, ಬಿ ಸಿ ಪಾದವನ್ನು ರಚಿಸ್ಕೊಳ್ತಾ ಇದ್ದೇವೆ. ಬಿ ಸಿ ಪಾದ ಎಷ್ಟಿದೆ ಅಂತ ನಿಮಗೆ ತಿಳಿದಿದೆ, ಕೊಟ್ಟಿರುವಂತಹ ಬಿ ಸಿ ಪಾದ 5 ಸೆಂಟಿಮೀಟರ್ ಆಗಿದೆ. ಕೋನ ಬಿನಲ್ಲಿ 45 ಡಿಗ್ರಿ, ಸಿಯಿಂದ ಪ್ರಾರಂಭಿಸಿ 45 ಡಿಗ್ರಿ, 40 ಮತ್ತು 50ರ ಮಧ್ಯ ಬರುತ್ತೆ. 45 ಡಿಗ್ರಿಯನ್ನು ಗುರುತು ಮಾಡಿಕೊಳ್ಳೋಣ. ಗುರುತು ಮಾಡಿದಂತಹ ಬಿಂದು ಮತ್ತು ಬಿಯನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ರೇಖೆಯನ್ನು ಸ್ವಲ್ಪ ಉದ್ದವಾಗಿ ಎಳೆದುಕೊಳ್ಳೋಣ, ಗಮನಿಸಿದ್ರಿ. ಈಗ ಸಿ ಬಿಂದುವಿನಲ್ಲಿ ನಾವು ಅವರು ಕೊಟ್ಟಿರುವಂತಹ ಕೋನವನ್ನು ಕೋನಮಾಪಕದ ಸಹಾಯದಿಂದ ರಚಿಸ್ತಿದ್ದೇವೆ. ಸಿ ಬಿಂದುವಿನಲ್ಲಿ ಕೊಟ್ಟಿರುವಂತಹ ಕೋನ ಎಷ್ಟು ಅಂತ ಹೇಳಿದ್ರೆ ಅದು 85 ಡಿಗ್ರಿ ಆಗಿದೆ. ಈ 85 ಡಿಗ್ರಿ ಸಹ ಬಿಯಿಂದ ಪ್ರಾರಂಭಿಸಿ ನೀವು ಎಣಿಸ್ತಾ ಬಂದ್ರಿ ಅಂತ ಹೇಳಿದ್ರೆ ಬಿ 80 ಮತ್ತು 90ರ ನಡುವೆ ಬರುತ್ತೆ. ಬಿಂದುವನ್ನು ಗುರುತಿಸ್ಕೊಂಡು ಈಗಾಗಲೇ ಎಳೆದಂತಹ ರೇಖೆಯನ್ನು ಛೇದಿಸುವ ರೀತಿಯಲ್ಲಿ ನೀವು ಸಿ ಮತ್ತು ಗುರುತಿಸಿದ ಬಿಂದುವನ್ನು ಎಳೆದ್ರೆ ನಮಗೆ ಛೇದಿಸುವ ಬಿಂದು ಎ ಆಗಿರುತ್ತೆ. ನಮಗೆ ನೀಡಿದಂತಹ ದತ್ತ ತ್ರಿಭುಜವನ್ನು ನಾವು ರಚಿಸಿದ್ವಿ. ಬಿ ಸಿ ಬಾಹು 5 ಸೆಂಟಿಮೀಟರ್, ಕೋನ ಬಿ 45 ಮತ್ತು ಕೋನ ಸಿ 85 ಡಿಗ್ರಿ ಇರುವಂತೆ. ಈಗ ಇನ್ನುಳಿದ ಹಂತಗಳೆಲ್ಲವೂ ಮೊದಲನೇ ತ್ರಿಭುಜದಲ್ಲಿ ಏನು ರಚಿಸಿದ್ವಿ ಸಮರೂಪಿ ತ್ರಿಭುಜದಲ್ಲಿ ಅದೇ ಹಂತಗಳು ಪುನರಾವರ್ತನೆ ಆಗ್ತವೆ. ಬಿನ ಬಳಿ ಲಘು ಕೋನವನ್ನು ರಚಿಸ್ಕೊಳ್ತೇವೆ, ಎಷ್ಟು ಸಮಭಾಗಗಳನ್ನಾಗಿ ಮಾಡ್ತೇವೆ? ಸರಿಯಾದ ಉತ್ತರ 4 ಸಮಭಾನಗಳನ್ನಾಗಿ ಮಾಡ್ತೇವೆ. ಕಾರಣ ಕೊಟ್ಟಿರುವ ಅನುಪಾತ 3/4, ಅದರಲ್ಲಿ ಭಿನ್ನರಾಶಿ 3/4, ಅದರಲ್ಲಿ ದೊಡ್ಡ ಸಂಖ್ಯೆ 4 ಆಗಿರುತ್ತೆ. 4 ಸಮಭಾಗಗಳನ್ನು ಅನುಕೂಲ ತ್ರಿಜ್ಯ ತೆಗೆದುಕೊಂಡು ತ್ರಿಜ್ಯವನ್ನು ಬದಲಿಸದಂತೆ B B1 ಮತ್ತು B1 ಕೇಂದ್ರವಾಗಿರಿಸಿಕೊಂಡು B1 B2, B2 ಕೇಂದ್ರವಾಗಿರಿಸಿಕೊಂಡು B1 B3 ಮತ್ತು B3 ಕೇಂದ್ರವಾಗಿರಿಸಿಕೊಂಡು B3 B4, 4 ಸಮಭಾಗಗಳನ್ನು ಮಾಡಿಕೊಳ್ತೇವೆ. ಈಗ ಛೇದದಲ್ಲಿ ಇರುವ ಸಂಖ್ಯೆ ಯಾವುದು? 3 ಆಗಿರೋದ್ರಿಂದ ಸಿ ಬಿಂದುವನ್ನು B3 ಸೇರಿಸ್ತೇವೆ. ಇದು ಸಹ 1 ಹೆಚ್ಚಾಗಿರೋದ್ರಿಂದ ನಾವು ರಚಿಸಿದಂತಹ ತ್ರಿಭುಜದ ಹೊರಗಡೆ ಸಮರೂಪಿ ತ್ರಿಭುಜ ಬರುತ್ತೆ. ಅದಕ್ಕಾಗಿ BCಯನ್ನು ವೃದ್ಧಿಸ್ಕೊಳ್ಬೇಕು. BCಯನ್ನು ವೃದ್ಧಿಸ್ಕೊಳ್ಳಿ, ಅಥವಾ ಮೊದಲಿಗೆ B3ನಲ್ಲಿ ಉಂಟಾಗ್ತಿರುವ ಕೋನದಷ್ಟೇ B4ನಲ್ಲೂ ಸಹ ಕೋನವನ್ನು ರಚಿಸ್ಕೊಳ್ಳಿ. ಕಾರಣ B3Cಗೆ ನಾವು ಸಮಾಂತರ ರೇಖೆಯನ್ನು ರಚಿಸಬೇಕಾಗಿದೆ. ಕೋನ ಹೇಗೆ ಕಾಪಿ ಮಾಡ್ಕೊಳ್ಳೋದು ನಿಮ್ಗೆ ಈಗ ಆಲ್ರೆಡಿ ತಿಳಿದಿದೆ, ಹಾಗೆ ವಿಡಿಯೋದಲ್ಲಿ ಸಹ ನೀವು ಗಮನಿಸ್ತಿದ್ದೀರಾ. ಅನುಕೂಲ ತ್ರಿಜ್ಯದೊಂದಿಗೆ ಕಂಸವನ್ನು ಹೇಳ್ತೀರಾ, B3 ಕೋನವನ್ನು ಅಳತೆ ಮಾಡಿಕೊಂಡು ಅಷ್ಟೇ ಕೋನವನ್ನು ಈಗಾಗಲೇ ಎಳೆದಂತಹ ಕಂಸವನ್ನು ಛೇದಿಸೋ ಮೂಲಕ B4ರಲ್ಲಿ ರಚಿಸ್ತಾ ಇದ್ದೀರಾ. ಈಗ ಈ ಎರಡೂ ಕಂಸಗಳು ಛೇದಿಸುವ ಬಿಂದು ಮತ್ತು B4 ರೇಖೆ ಬಿಂದುವನ್ನು ಸೇರಿಸುವಂತೆ ರೇಖೆಯನ್ನು ಎಳೆದ್ರಿ ಅಂತ ಹೇಳಿದ್ರೆ ಅದು B3Cಗೆ ಸಮಾಂತರವಾಗಿರುತ್ತೆ. ಅದಕ್ಕೆ ಮೊದಲು ನಾವು BC ಬಾಹುವನ್ನು ವೃದ್ಧಿಸ್ಕೊಳ್ಳೋಣ. ಸಮಾನರೂಪಿ ತ್ರಿಭುಜ ತ್ರಿಭುಜದ ಹೊರಗಡೆ ಬರುತ್ತೆ, ಹಾಗಾಗಿ ಈಗ B3Cಗೆ ಸಮಾಂತರವಾಗಿ B4C' ಹೇಳ್ಕೊಂಡ್ವಿ. ಈಗ ಕೋನ ಸಿ ಏನಿದೆ ಅಷ್ಟೇ ಕೋನವನ್ನು C' ರಚಿಸ್ಕೊಳ್ತೇವೆ. ನಮಗೆ ಗೊತ್ತಿದೆ ಕೋನ ಸಿನಲ್ಲಿ 85 ಡಿಗ್ರಿ ಇದೆ, ಆ ಕೋನವನ್ನು ನಾವು C' ಕಾಪಿ ಮಾಡ್ಕೊಳ್ತಾ ಇದ್ದೇವೆ. ಅದು ಹೇಗೆ ಅಂತ ಈಗಾಗಲೇ ತಿಳಿದಿದೆ, ಮತ್ತೊಮ್ಮೆ ಗಮನಿಸಿ ವಿದ್ಯಾರ್ಥಿಗಳೇ. ಸಿ ಕೋನವನ್ನು ಅಳತೆ ಮಾಡಿಕೊಂಡು C' ಅಷ್ಟೇ ಅಳತೆಯ ಕೋನವನ್ನು ಕೈವಾರ ಸಹಾಯದಿಂದ ರಚಿಸ್ತಾ ಇದ್ದೇವೆ. ಈಗ ನಾವು ಈ ಎರಡೂ ಕಂಸಗಳು ಛೇದಿಸುವ ಬಿಂದು ಮತ್ತು C' ಸೇರಿಸುವಂತೆ ರೇಖೆಯನ್ನು ಎಳೆದು ಆ ರೇಖೆ ಈಗಾಗಲೇ ಎಳೆದಿರುವಂತಹ AB ರೇಖೆಯನ್ನು ಛೇದಿಸುವಂತೆ ಹೇಳಿದ್ವಿ ಅಂತ ಹೇಳಿದ್ರೆ ನಾವು ರಚಿಸಿದಂತಹ C'A' ರೇಖೆಯು CA ರೇಖೆಗೆ ಸಮಾಂತರವಾಗಿರುತ್ತೆ. ಅಷ್ಟೇ ಅಲ್ಲ, ಈ ಒಂದು ಬಾಹು
ಈಗ ಉಂಟಾದಂತಹ ಬಿ ಎ ಡ್ಯಾಶ್ ಬಾಹು ಬಿ ಸಿ ಡ್ಯಾಶ್ ಬಾಹು ಯಾವ ಅನುಪಾತದಲ್ಲಿ ವಿಭಾಗ ಆಗಿದೆಯೋ ಅದೇ ಅನುಪಾತದಲ್ಲಿ ವಿಭಾಗ ಆಗುತ್ತೆ. ಕಾರಣ ಸಿ ಎ ಸಿ ಡ್ಯಾಶ್ ಎ ಡ್ಯಾಶ್ಗೆ ಸಮಾಂತರವಾಗಿದೆ. ಟೇಲ್ಸನ ಉಪಪ್ರಮೇಯ, ಇದನ್ನು ನಾವು ಮೊದಲನೇ ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ. ವಿದ್ಯಾರ್ಥಿಗಳೇ, ಈ ಒಂದು ರಚನೆ ನೀವೆಲ್ಲರೂ ಸಹ ಕಲ್ತ್ಕೊಂಡ್ರಿ ಅಂತ ಭಾವಿಸಿದ್ದೇನೆ ಈ ಒಂದು ವಿಡಿಯೋವನ್ನು ನೋಡಿ. ಈ ರಚನೆಗಳು ಮೊದಲನೇ ವಿಧ ಅಥವಾ ಎರಡನೇ ವಿಧ, ಈ ಎರಡು ವಿಧದಲ್ಲಿ ಒಂದು ವಿಧದ ಪ್ರಶ್ನೆಯಂತೂ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಮೂರು ಅಥವಾ ನಾಲ್ಕು ಅಂಕಕ್ಕೆ ನಿರ್ದಿಷ್ಟವಾಗಿ ಬಂದೇ ಬರುತ್ತೆ. ನೀವೆಲ್ಲರೂ ಸಹ ರಚನೆಯನ್ನು ಕಲ್ತ್ಕೊಳ್ಳಿ. ಈ ಎರಡೂ ವಿಡಿಯೋದಲ್ಲಿ ನಾವು ಮೂರು ವಿಧದ ತ್ರಿಭುಜವನ್ನು ಹೇಗೆ ರಚಿಸಬೇಕು ಅಂತ ನೋಡಿದ್ವಿ, ಹಾಗೆ ಮೂರು ವಿಧದಲ್ಲಿ ಅನುಪಾತವನ್ನು ಕೊಟ್ಟಾಗ ಹೇಗೆ ರಚಿಸಬೇಕು ಅಂತ ನೋಡಿದ್ದೇವೆ. ಖಂಡಿತ ನೀವೆಲ್ಲರೂ ರಚನೆಯನ್ನು ಕಲ್ತಿದ್ದೀರಿ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಓಜೀವನ ರಚನೆ ಹೇಗೆ ಅಂತ ನೋಡೋಣ. ಅದು ಸಹ ಎಸ್ ಎಸ್ ಎಲ್ ಸಿ ಮುಖ್ಯ ಪ್ರಶ್ನೆಯಲ್ಲಿ ಎರಡು ವಿಧದ ಓಜೀವ ಕಲ್ತ್ವಿ ಅಂತ ಹೇಳಿದ್ರೆ ಮೂರು ಅಂಕಕ್ಕೆ ನಿರ್ದಿಷ್ಟವಾಗಿ ಬಂದೇ ಬರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.